2023 ವಿಧಾನಸಭೆ ಎಲೆಕ್ಷನ್ ಗೆ ಕೇಸರಿ ಪಡೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳತಾ ಇದೆ. ಹಳೆ ಮೈಸೂರು ಪ್ರಾಂತ್ಯಗಳತ್ತ ಈಗ ಬಿಜೆಪಿ ತನ್ನ ಕಣ್ಣು ನೆಟ್ಟಿದೆ. 2023 ವಿಧಾನಸಭಾ ಎಲೆಕ್ಷನ್ ಗೆ ಈಗ ಕೇಸರಿ ಪಡೆ ಭರ್ಜರಿ ತಯಾರಿಯಲ್ಲಿದೆ. ಹಳೆ ಮೈಸೂರು ಪ್ರಾಂತ್ಯಗಳತ್ತ ಬಿಜೆಪಿ ಈಗ ತನ್ನ ದೃಷ್ಟಿ ನೆಟ್ಟಿದೆ. ಮಂಡ್ಯದಲ್ಲಿ 5-6 ಸ್ಥಾನ ಗೆಲ್ಲುವುದಕ್ಕೆ ಪ್ಲಾನ್ ರೂಪಿಸಿದೆ. ಅಮಿತ್ ಶಾ ಸ್ವಾಗತಕ್ಕೆ ಈಗ ಸಕ್ಕರೆ ನಾಡು ಮಂಡ್ಯ ಸಜ್ಜಾಗಿದೆ. ಡಿಸೆಂಬರ್ 30ರಂದು ಮಂಡ್ಯಕ್ಕೆ ಅಮಿತ್ ಶಾ ಅವರು ವಿಸಿಟ್ ಕೊಡ್ತಾ ಇದ್ದಾರೆ. ಮಂಡ್ಯಕ್ಕೆ ಬಿಜೆಪಿಯ ಚಾಣಕ್ಯ ಬರ್ತಾ ಇರೋದ್ರಿಂದ ಅವರ ಸ್ವಾಗತಕ್ಕೂ ಕೂಡ ಬಿಜೆಪಿಯ ನಾಯಕರು ರೆಡಿ ಆಗಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈಗ ಹಳೆ ಮೈಸೂರು ಭಾಗಕ್ಕೆ ಬಿಜೆಪಿ ಕಣ್ಣಿಟ್ಟಿದೆ. ಹಾಗಾಗಿ ಮಂಡ್ಯದಲ್ಲಿ 5-6 ಸ್ಥಾನವನ್ನ ಗೆಲ್ಲಲೇಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನು ಬಿಜೆಪಿ ರೂಪಿಸಿಕೊಂಡಿದೆ. ಹಾಗಾಗಿ ಡಿಸೆಂಬರ್ 30ಕ್ಕೆ ಮಂಡ್ಯಕ್ಕೆ ಅಮಿತ್ ಶಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಹಳೆ ಮೈಸೂರು ಪ್ರಾಂತ್ಯಗಳತ್ತ ಈಗ ಬಿಜೆಪಿ ಕಣ್ಣಿಟ್ಟಿದೆ. ಇನ್ನೇನು ಎಲೆಕ್ಷನ್ ಗೆ ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇದೆ. ಇನ್ನು ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಕೂಡ ರಾಜ್ಯ ಪ್ರವಾಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಡಿಸೆಂಬರ್ 30ಕ್ಕೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಜ್ಯದ ಮಂಡ್ಯ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಅವರ ಸ್ವಾಗತಕ್ಕೂ ಕೂಡ ಈಗ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ. ಸುಮಾರು 5-6 ಸ್ಥಾನವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ ಬಿಜೆಪಿ. ಹಾಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.